ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈಗ ಅಪ್ಪುಗಳ ಚಿತಾಭಸ್ಮವನ್ನು ನದಿ ಮತ್ತು ಸಾಗರ ವಿಸರ್ಜನೆ ಮಾಡುವಂಥದ್ದು. ಅದು ಅಪ್ಪುಗಳು 2ನೇ ತಾರೀಕು ಸೋಮವಾರ, ಜನವರಿ ಸೋಮವಾರ 2ನೇ ತಾರೀಕಿಗೆ ಅವರು ದೇಹ ತ್ಯಾಗ ಮಾಡಿದ್ದಾರೆ. ಅದನ್ನು 7ನೇ ದಿನಕ್ಕೆ ನಾವು ಮಾಡಬೇಕಾದಿದ್ದು ಅಂದರೆ 7 ಅಂದ್ರೆ ಸೋಮವಾರ ಅಂದ್ರೆ ಬರುವ 7ನೇ 8ನೇ ತಾರೀಕಿಗೆ 7 ದಿನ ಆಗ್ತದೆ. ಅದಕ್ಕೆ ನಾನು 7ನೇ ದಿನ ಹೋಗಿ 7ನೇ ತಾರೀಕು ಅಂದಿದ್ದೆ, ಅದು 8 ಆಗ್ತದೆ. ಅದಕ್ಕೆ ಅವತ್ತು ನಾವು ಬೆಳಿಗ್ಗೆ ರವಿವಾರ 8ನೇ ತಾರೀಕಿಗೆ ಬೆಳಿಗ್ಗೆ ಇಲ್ಲಿಂದ 5 ಗಂಟೆಗೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ಎಲ್ಲ ಸ್ವಾಮೀಜಿಯವರು ಮತ್ತು ಭಕ್ತರು ಸಮೂಹದಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಮಾಡಿ ಮುಂದೆ ಗೋಕರ್ಣ ಹೋಗಿ ಅಲ್ಲಿಯೂ ಕೂಡ ಎಷ್ಟು ಸಮಯ ಅಂದರೆ ಹೇಳೋಕ್ಕಾಗಲ್ಲ. ದಾರಿ ಹೋಗುವಂಥ ವಿಧಾನ ಸ್ವಲ್ಪ ಹೆಚ್ಚು ಕಡಿಮೆ ಸಮಯ ಆಗ್ಬೋದು. ಕೂಡಲ ಸಂಗಮದಿಂದ ಗೋಕರ್ಣಕ್ಕೆ ಹೋಗಲಿಕ್ಕೆ ಸಮಯ ಬಹುತರ ಒಂದು 4-5 ತಾಸು ಬೇಕಾಗ್ತದೆ. ಆ ಸಮಯ ನಿರ್ದಿಷ್ಟ ಮಾಡಿ ಅಲ್ಲಿ ನಾವು ನಿರ್ಣಯ ಮಾಡ್ತೀವಿ. ನಾವು ಎಲ್ಲ ಸ್ವಾಮೀಜಿಯವರು ಹೋಗ್ಬೇಕಾಗ್ತದೆ, ಅದ್ರಾಗ ಯಾರು ಅನುಕೂಲ ಅನಾನುಕೂಲಗಳು ನೋಡ್ಕೊಂಡು ಅವರು ಬರಬಹುದು ಅಂತ ನಮ್ದೆಲ್ಲ ಬರ್ಬೇಕಂತ. ಅವರಿಗೆ ಎಲ್ಲ ಪೂಜ್ಯರಿಗೆ ನಾವು ಸಂಪರ್ಕ ಮಾಡ್ತೀವಿ, ಸಾಧ್ಯವಿದ್ದಷ್ಟು ಯಾರಿಗೆ ಅನುಕೂಲ ಆಗ್ತದೋ ಅದು ಆಗ್ತದೋ ಅವರು ಪ್ರಕಾರ ಮಾಡ್ತೀವಿ. ಎಲ್ಲರಿಗೂ ಮುಕ್ತವಾದ ವಾತಾವರಣ ಇದು ಅವಕಾಶ. ವಿಸ್ತಾರ ನ್ಯೂಸ್, ನಿಖರ, ಜನಪರ.